ಎಸ್ ನಾಳೆಯಿಂದ ಹೊಸ ಲೈಫ್ ಹೊಸ ರೂಲ್ಸ್ ಕೂಡ ಜಾರಿ ಆಗ್ತಾ ಇದೆ ಬದಲಾಗುತ್ತೆ ಕರುನಾಡಿನ ದುನಿಯಾ ನಾಳೆಯಿಂದ ಹೊಸ ಲೈಫ್ ಹೊಸ ರೂಲ್ಸ್ ಬದಲಾಗುತ್ತೆ ದುನಿಯಾ ಕರುನಾಡಿನ ಲಾಕ್ ಡೌನ್ ಬೀಗ ಓಪನ್ ಮಾಡಿದ ಸರ್ಕಾರ ಲಾಕ್ ಡೌನ್ ನಿಂದ ಕಂಗೆಟ್ಟಂತಹ ಜನರಿಗೆ ರಿಲೀಫ್ ಕೊಟ್ಟಂತಹ ರಾಜ್ಯ ಸರ್ಕಾರ ನಾಳೆಯಿಂದ ಹೊಸ ಲೈಫ್ ಹೊಸ ರೂಲ್ಸ್ ಬದಲಾಗುತ್ತೆ ದುನಿಯಾ ಕರುನಾಡಿನ ಲಾಕ್ ಡೌನ್ ಬೀಗ ಓಪನ್ ಮಾಡಿದ ರಾಜ್ಯ ಸರ್ಕಾರ ಅದು ಕೂಡ ಶರತ್ತುಬದ್ಧ ಓಪನ್ ಲಾಕ್ ಡೌನ್ ನಿಂದ ಕಳೆದ 2 ತಿಂಗಳಿನಿಂದ ಕಂಗೆಟ್ಟಂತಹ ಜನರಿಗೆ ರಿಲೀಫ್ ನೀಡಿದೆ ರಾಜ್ಯ ಸರ್ಕಾರ ನಾಳೆಯಿಂದ ಹೊಸ ಲೈಫ್ ಹೊಸ ರೂಲ್ಸ್ ಬದಲಾಗುತ್ತೆ ದುನಿಯಾ ಕರುನಾಡಿನ ಲಾಕ್ ಡೌನ್ ಬೀಗ ಓಪನ್ ಮಾಡಿದ ರಾಜ್ಯ ಸರ್ಕಾರ ಕೊರೋನಾ 2ನೇ ಅಲೆಯನ್ನ ಎದುರಿಸೋದಿಕ್ಕೆ ಜಾರಿಗೊಳಿಸಿದಂತಹ ಲಾಕ್ ಡೌನ್ ನಲ್ಲಿ ಇನ್ನಷ್ಟು ಸಡಿಲಿಕೆ ನಾಳೆಯಿಂದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿ ಆಗ್ತಾ ಇದೆ ಅನ್ಲಾಕ್ 1.0 ನಲ್ಲಿ 19 ಜಿಲ್ಲೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗಿತ್ತು ಆದರೆ ಈಗ ಅನ್ಲಾಕ್ 2.0 16 ಜಿಲ್ಲೆಗಳಲ್ಲಿ ಜಾರಿ ಆಗ್ತಾ ಇದೆ ಉತ್ತರ ಕನ್ನಡ ಬೆಳಗಾವಿ ಮಂಡ್ಯ ಕೊಪ್ಪಳ ಚಿಕ್ಕಬಳ್ಳಾಪುರ ತುಮಕೂರು ಕೋಲಾರ ಬೆಂಗಳೂರು ಗದಗ ರಾಯಚೂರು ಹಾಗೆ ಬಾಗಲಕೋಟೆ ಕಲಬುರಗಿ ಹಾವೇರಿ ರಾಮನಗರ ಯಾದಗಿರಿ ಮತ್ತು ಬೀದರ್ ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿ ಆಗ್ತಾ ಇದೆ ಕಾರಣ ಶೇಕಡ 5ಕ್ಕಿಂತ ಕಡಿಮೆ ಇರುವಂತಹ ಪಾಸಿಟಿವಿಟಿ ರೇಟ್ ನ ಜಿಲ್ಲೆಗಳಿವೆ ಶೇಕಡ 5ಕ್ಕಿಂತ ಕಡಿಮೆ ಪಾಸಿಟಿವಿಟಿ ರೇಟ್ ಇರುವಂತಹ ಜಿಲ್ಲೆ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಜಾರಿ ಆಗ್ತಾ ಇದೆ ಬೆಳಗ್ಗೆ 6 ರಿಂದ ಸಂಜೆ 5 ಗಂಟೆಯವರೆಗೂ ಅಂಗಡಿಗಳು ಓಪನ್ ಇಡೋದಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಒಟ್ಟಿನಲ್ಲಿ ನಾಳೆಯಿಂದ 16 ಜಿಲ್ಲೆಗಳಲ್ಲಿ ಅನ್ಲಾಕ್ 2.0 ಆರಂಭ ಆಗ್ತಾ ಇದೆ ಇನ್ನು ಕರ್ನಾಟಕದ ಅನ್ಲಾಕ್ 2.0 ಹೇಗಿರುತ್ತೆ ಏನೇನಿರುತ್ತೆ ಏನೇನಿರೋದಿಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಬಸ್ ಶೇಕಡ 50ರಷ್ಟು ಪ್ರಯಾಣಿಕರ ಜೊತೆ ಓಡಾಡೋದಿಕ್ಕೆ ಅವಕಾಶ ಖಾಸಗಿ ಬಸ್ನಲ್ಲೂ ಕೂಡ ಶೇಕಡ 50ರಷ್ಟು ಪ್ರಯಾಣಿಕರು ಪ್ರಯಾಣ ಮಾಡಬಹುದು ಮೆಟ್ರೋದಲ್ಲೂ ಕೂಡ ಅದೇ ರೀತಿ ಶೇಕಡ 50ರಷ್ಟು ಪ್ರಯಾಣಿಕರು ಇನ್ನು ಹೋಟೆಲ್ ವಿಚಾರಕ್ಕೆ ಬರೋದಾದ್ರೆ ಹೋಟೆಲ್ನಲ್ಲೂ ಕೂಡ ಶೇಕಡ 50ರಷ್ಟು ಗ್ರಾಹಕರಿಗೆ ಅವಕಾಶ ಹೋಟೆಲ್ನಲ್ಲೇ ಕುಳಿತುಕೊಂಡು ಊಟ ಮಾಡೋದಿಕ್ಕೆ ಅವಕಾಶ ಇದೆ ಇನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಪಾರ್ಸೆಲ್ ಗೆ ಮಾತ್ರ ಅವಕಾಶ ಇದೆ ಅನ್ಲಾಕ್ 2.0 ನಲ್ಲಿ ಇನ್ನು ವಾಚ್ ಮೊಬೈಲ್ ಶಾಪ್ ಓಪನ್ ಇರುತ್ತೆ ಬೆಳಗ್ಗೆ ಇಂದ ಸಂಜೆ 5 ಗಂಟೆಯವರೆಗೂ ಕೂಡ ಹಾಗೆ ಕ್ರೀಡಾ ಚಟುವಟಿಕೆ ಪ್ರೇಕ್ಷಕರು ಇರಬಾರದು ಅಂತಹ ಸಂದರ್ಭದಲ್ಲಿ ಕ್ರೀಡಾ ಚಟುವಟಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಇನ್ನು ಖಾಸಗಿ ಕಚೇರಿ ಶೇಕಡ 50ರಷ್ಟು ಸಿಬ್ಬಂದಿಗೆ ಅವಕಾಶ ಇದೆ ಹಾಗೆ ಅಂತರ್ ಜಿಲ್ಲಾ ಬಸ್ ಇದಕ್ಕೂ ಕೂಡ ಅವಕಾಶ ಇದೆ ಅಂತರ್ ಜಿಲ್ಲಾ ಬಸ್ ಓಡುತ್ತೆ ಕೆಎಸ್ಆರ್ಟಿಸಿ ಬಸ್ ಪ್ರಯಾಣ ಇದೆ ಇನ್ನು ಜಿಮ್ ಶೇಕಡ 50ರಷ್ಟು ಜನಕ್ಕೆ ಮಾತ್ರ ಅವಕಾಶ ಅನ್ಲಾಕ್ 2.0 ನಲ್ಲಿ ಜಿಮ್ ತೆರೆಯೋದಕ್ಕೂ ಕೂಡ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ಹೊರಾಂಗಣ ಚಿತ್ರೀಕರಣಕ್ಕೂ ಕೂಡ ಅವಕಾಶ ಇದೆ ಅನ್ಲಾಕ್ 1.0 ನಲ್ಲಿ ಒಳಾಂಗಣ ಚಿತ್ರೀಕರಣಕ್ಕೆ ಅವಕಾಶ ಕೊಟ್ಟಿದ್ದಂತ ಸರ್ಕಾರ ಈಗ ಹೊರಾಂಗಣ ಚಿತ್ರೀಕರಣಕ್ಕೂ ಕೂಡ ಅವಕಾಶ ಖಾಸಗಿ ಕಚೇರಿಯಲ್ಲಿ ಎಸಿ ಇರಬಾರದು ಎಸಿ ಇಲ್ಲದೇನೆ ಶೇಕಡ 50ರಷ್ಟು ಸಿಬ್ಬಂದಿಗಳು ಕೆಲಸ ಮಾಡಬಹುದು ಇನ್ನು ಶಾಪಿಂಗ್ ಕಾಂಪ್ಲೆಕ್ಸ್ ಗೂ ಕೂಡ ಅವಕಾಶ ಇದೆ ಎಸಿ ಇರಬಾರದು ಇದಿಷ್ಟು ಅನ್ಲಾಕ್ 2.0 ಇದರಲ್ಲಿ ರಾಜ್ಯ ಸರ್ಕಾರ ನೀಡಿರುವಂತ ಲಾಕ್ ಡೌನ್ ಸಡಿಲಿಕೆಗಳು ಇನ್ನು ಅನ್ಲಾಕ್ 2.0 ನಲ್ಲಿ ಏನಿರಲ್ಲ ಅಂತ ನೋಡ್ತಾ ಹೋಗೋದಾದ್ರೆ ಚಿತ್ರಮಂದಿರ ಕಂಪ್ಲೀಟ್ ಕ್ಲೋಸ್ ಸ್ವಿಮ್ಮಿಂಗ್ ಪೂಲ್ ಕೂಡ ಕ್ಲೋಸ್ ಚಿತ್ರಮಂದಿರ ತೆರೆಯಲ್ಲ ಮಾಲ್ ಗಳು ಬಂದ್ ಹಾಗೆ ಶಾಲಾ ಕಾಲೇಜು ಕೂಡ ಬಂದ್ ಕರ್ನಾಟಕ ಅನ್ಲಾಕ್ 2.0 ನಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರಲ್ಲ ಚಿತ್ರಮಂದಿರಗಳು ಓಪನ್ ಆಗಲ್ಲ ಮಾಲ್ ಗಳು ಕೂಡ ಓಪನ್ ಆಗಲ್ಲ ಶಾಲಾ ಕಾಲೇಜು ಕೂಡ ಕಂಪ್ಲೀಟ್ ಬಂದ್ ಆಗಿರುತ್ತೆ ಹಂತ ಹಂತವಾಗಿ ಲಾಕ್ ಡೌನ್ ಸಡಿಲಿಕೆ ಮಾಡೋದಿಕ್ಕೆ ರಾಜ್ಯ ಸರ್ಕಾರ ನಿರ್ಧರಿಸಿರುವಂತ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಸಡಿಲಿಕೆಗಳನ್ನು ಅನ್ಲಾಕ್ 2.0 ನಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿರುವಂತದ್ದು Thank you.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.